ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಕ್ಷೇತ್ರ ಕ್ಷೇತ್ರ ವಿಧಾನಸಭಾ ಇಂದ ಗೆದ್ದು ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡು ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಿರ್ತಕ್ಕಂಥ ಎಸ್ ಆರ್ ಶ್ರೀನಿವಾಸ್ ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ನಾಗರಾಜ್ ಬಿಜೆಪಿಯಿಂದ ಯಾರು ಪೆಟ್ಸ್ವಾಮಿ ದಿಲೀಪ್ ಗ್ಯಾಸ್ ಬಾಬು ಎನ್ ಸಿ ಪ್ರಕಾಶ್ ಪಟ್ಟಿ ಇದು ಬಿಜೆಪಿ ಒಂದು ಪಕ್ಷವಾಗಿ ಸ್ಟ್ರಾಂಗ್ ಇದೆ ನಂಬರ್ ಒನ್ ಯಾವ್ದು ಪಾರ್ಟಿ ಆಗಿ ಅಂದ್ರೆ ಗುಬ್ಬಿನಲ್ಲಿ ಬಿಜೆಪಿ ನಂಬರ್ ಟು ಕಾಂಗ್ರೆಸ್ ನಂಬರ್ ತ್ರೀ ಜೆ ಡಿ ಎಸ್ ಆದ್ರೆ ಟಿಕೆಟ್ ಕೊಟ್ರೆ ಎಲ್ರ ಬೆಟ್ಸ್ವಾಮಿ ಕೊಟ್ರೆ ದಿಲೀಪ್ ಮಾಡಲ್ಲ ದಿಲೀಪ್ ಕೊಟ್ರೆ ಬೆಟ್ಸ್ವಾಮಿ ಮಾಡಲ್ಲ ಎತ್ತೇರಿಗೆ ಕೋಣ ನೀರಿಗೆ ಕಾನ್ಸೆಪ್ಟ್ ಫಿಕ್ಸ್ ಹೌದು ಹರಿಹರ ಬ್ರಹ್ಮ ಬಂದ್ರು ಗುಬ್ಬಿಲ್ ಬಿಜೆಪಿನ ಒಂದು ಮಾಡ್ ಚುನಾವಣೆ ಮಾಡಕ್ಕಾಗಲ್ಲ ಮೊನ್ನೆ ವಿಜಯ ಸಂಕಲ್ಪ ಏನಾಯ್ತು ನಾಯಕರೇ ಹೋಗ್ಲಿಲ್ವಲ್ಲ ಇವ್ರ ಮೇಲೆ ಓಡಾಡ ಹೋದ್ರು ಒಟ್ಟಿಗೆ ಸಿದ್ಧಾಕೊಂಡು ಅಲ್ವಾ ಫ್ಲಾಫ್ ಆಗಿ ಹೂ ಐತಲ್ಲ ಯಡಿಯೂರಪ್ಪ ಅವ್ರಿಗೆ ಹೋಗ್ಲಿಲ್ಲ ಅಲ್ಲಿಗೆ ಊರಲ್ಲಿ ಊರಲ್ಲಿ ಪಟೇಲ್ರು ಮನೆ ಆದ್ರೆ ಅಲ್ಲೇ ಬಹಿರಂಗ ಆಯ್ತಲ್ಲ ಇವರ ಕೆಪಾಸಿಟಿ ಇವರ ಅಸಮಾಧಾನಗಳು ಹೌದು ಆಮೇಲೆ ನಾಯಕ ನಮ್ಗೆ ಅವಮಾನ ಆಗದ್ ಬಾಡ್ರಪ್ಪ ಅಂತ ಶಿಸ್ತಾಗಿ ಎಸ್ಕೇಪ್ ಆಗ್ಬಿಟ್ರು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಪ್ರಕಾರ ಗುಬ್ಬಿಯಲ್ಲಿ ಎಸ್ ಆರ್ ಶ್ರೀನಿವಾಸ್ ಸೈಲೆಂಟ್ ಆಗಿ ಭಾರಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶ್ರೀನಿವಾಸ್ ಶ್ರೀನಿವಾಸ್ ಅವ್ರ ಪತ್ನಿ ಶ್ರೀನಿವಾಸ್ ಅವ್ರ ಮಗ ಅರವತ್ತು ಸಾವಿರ ಮನೆಗಳಿಗೆ ಅವರು ಭೇಟಿ ಕೊಟ್ಟು ಈಗಾಗಲೇ ಒಂದ್ ರೌಂಡ್ ಮನೆ ಮನೆಗೆ ಹೋಗಿ ತೆರಳಿದಾರೆ ಅಂತ ಏನ್ ಮಾಡ್ತವ್ರೆ ಹೋಗಿ ಜನರ ಭೇಟಿಯಾಗಿ ಮತ ಕೇಳಿ ನಮ್ಮನಿಗೆ ಗೆಲ್ಸಿ ಅಷ್ಟೇ ನಾವ್ ಯಾವ ಪಕ್ಷ ಆದ್ರೆ ಏನಂತ ನಾನು ಆಗ್ಲೇ ಹೇಳಿದೆ ಈ ಜಿಲ್ಲೆ ಹೋಗಿ ಶುರು ಮಾಡಿದಾಗ ಹ್ಮ್ ತುಮಕೂರ್ಲಿ ಪರಮೇಶ್ವರ್ ಸೋಲ್ಸವ್ರೆ ಹ್ಮ್ ಜನ ಜನ ಜಯಚಂದ್ರ ಅವರು ಸೋಲ್ಸಿದ್ದಾರೆ ಜನ ಮಧುಗಿರಿ ರಾಜಣ್ಣನ್ ಸೋಲ್ಸಿದ್ದಾರೆ ಜನ ದೇವೇಗೌಡ ಲೋಕಸಭೆ ಸೋಲ್ಸಿದ್ದಾರೆ ಆದ್ರೆ ಸೋಲು ಕಾಣದ ಹೀರೋ ಯಾರು ಇದ್ರೆ ಅದು ಗೊಬ್ಬಿ ಶಾಸಕ ಶ್ರೀನಿವಾಸ್ ಮಾತಾ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೆ ಇಪ್ಪತ್ತು ವರ್ಷ ಆಯ್ತು ಸೀನಿಯರ್ ಪೊಲಿಟಿಷಿಯನ್ ಈ ಚುನಾವಣೆ ಮುಗದ್ಮೇಲೆ ಜಿಲ್ಲೆಯ ಸೀನಿಯರ್ ರಾಜಕಾರಣಿ ಶ್ರೀನಿವಾಸ್ ಶ್ರೀನಿವಾಸ್ ಅವರು ಅವರು ಗೊತ್ತು ಅಂದ್ರೆ ಜಾತಿ ಮೇಲೆ ರಾಜಕೀಯ ಮಾಡಿದ ಮನುಷ್ಯ ಅಲ್ಲ ಜಾತ್ಯಾತೀತ ಜನತಾದಳ ಇದ್ದಾಗ್ಲೂ ಕೂಡ ಜಾತ್ಯತೀತವಾಗಿದ್ದವ್ರ ಅವರು ಗೊತ್ತಲ್ಲ ಅವರು ಹೌದು ಆಮೇಲೆ ಒಂದ್ ಹೇಳುವಲ್ಲ ಸುರ್ವಾಲಾ ದೇವೇಗೌಡರು ಫೋಟೋ ಹಾಕ್ತಾ ಚುನಾವಣೆ ಮಾಡ್ತಿದ್ರು ಇವರಿಗೆ ಗೆಲ್ತಿರೋ ಇವರು ಅಂತ ಅವ್ರ ಬಗ್ಗೆ ರಾಜಣ್ಣ ಪರಮೇಶ್ವರ್ ಜಯಚಂದ್ರ ಎಲ್ಲ ಹೇಳ್ತೀನಿ ಸೊ ಶ್ರೀನಿವಾಸ್ ಕರ್ನಾಟಕ ಟಿವಿಯ ಸರ್ವೆಯಲ್ಲಿ ನೋಡಿನ ಕಾಯ್ದುಕೊಂಡಿದ್ದಾರೆ ಅದು ಗುಬ್ಬಿಯಲ್ಲಿ